ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಬಂದು ನಾನು ಅಡುಗೆ ಮನೇನ ಯಾವ ರೀತಿ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಸಿಂಪಲ್ಲಾಗಿ ನಾನು ತೋರಿಸ್ತೀನಿ. ಟೈಲ್ಸ್ ಆಗಿರಬಹುದು, ಹಾಗೆ ಸಜ್ಜೆಗಳು, ಸಾಮಾನುಗಳು ಇಟ್ಕೊಂಡಿರ್ತೀವಲ್ವ, ಆ ಒಂದು ಡ್ರಾಯರ್ಗಳಾಗಿರಬಹುದು, ಬಾಕ್ಸ್ ಡ್ರಾಯರ್ ಫುಲ್ ಎಲ್ಲ ಗಲೀಜಾಗಿತ್ತು. ಹಾಗೆ ಕೆಲವೊಂದು ಐಟಮ್ಸ್ನ ನಾನು ಚೇಂಜ್ ಮಾಡಬೇಕು, ಬೇರೆ ತಗೋಬರಬೇಕು, ಹಾಗೆ ಇಟ್ಟಿರೋವನ್ನು ಜಾಗವನ್ನು ಚೇಂಜ್ ಮಾಡಬೇಕು ಅಂತ ನಾನು ಮಾಡೋದಕ್ಕೆ ಹೊರಟಿದ್ದೀನಿ. ಅದನ್ನು ನಾನು ಸಿಂಪಲ್ಲಾಗಿ ತೋರಿಸ್ತೀನಿ, ಬನ್ನಿ ನೋಡೋಣ. ಮೊದಲಿಗೆ ನಾನು ನೀಟ್ ಮಾಡಬೇಕು ಅಂತ ಅಂದರೆ ಅಡುಗೆ ಮನೇಲಿ ಕಾಣುವ ಎಲ್ಲ ಸಾಮಾನು ನೆತ್ಕೊಂಡು ಒಂದು ಕಡೆಗೆ ಇಟ್ಬಿಡ್ತೀನಿ. ಯಾಕಂತ ಅಂದರೆ ವಿಶಾಲವಾಗಿದ್ದರೆ ನಮಗೆ ಒಂದು ನೀಟ್ ಆಗೋಕ್ಕೆ ಕ್ಲೀನ್ ಉಜ್ಜೋದಕ್ಕಾಗಲಿ, ನೀರು ಎಲ್ಲದಕ್ಕೂ ಬೀಳ್ತಾ ಇರತ್ತೆ, ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ಕಾರಣದಿಂದ. ಇವಾಗ ಬನ್ನಿ, ಮೊದಲಿಗೆ ಟೈಲ್ಸ್ ಕ್ಲೀನ್ ಮಾಡ್ಕೊಳ್ಳೋಣ. ಒಂದು ಸ್ಪ್ರೇ ಬಾಟ್ಲು ತಗೊಳ್ಳಿ, ಅದಕ್ಕೆ ನೀರು ಹಾಕಿ, ಹಾಗೆ ವಿಮ್ ಜೆಲ್ಲು ಸ್ವಲ್ಪ ಹಾಕಿ ಅದನ್ನು ಸ್ಪ್ರೇ ಮಾಡಿಕೊಂಡು ಕಬ್ಬಿಣದ ಚಗರೆಯಲ್ಲಿ ಉಜ್ಜಿಕೊಂಡು ಒರೆಸ್ಕೊಳ್ಳೋಣ. ಯಾಕಂದರೆ ಸ್ವಲ್ಪ ಎಣ್ಣೆ ಜಿಡ್ಡು ಹಾಗೆ ಮುಟ್ಟಿರುವ ಕರೆಗಳಿರುತ್ತೆ, ಇದು ವಿಮ್ ಜೆಲ್ ಒಂದು ಸಾಕಾಗತ್ತೆ. ಜಾಸ್ತಿ ಅವಶ್ಯಕತೆ ಇಲ್ಲಿ ಬೇರೆ ಉಪಯೋಗಿಸೋಂಥದ್ದು ಏನೂ ಇಲ್ಲ. ಮನೇಲಿರುವ ಒಂದು ಲಿಕ್ವಿಡನ್ನೇ ಬಳಸಿ ನಾನು ಇಲ್ಲಿ ಉಜ್ಕೋತಾ ಇರೋದು. ನೀಟಾಗಿ ಹೋಗುತ್ತೆ, ಯಾವುದೇ ಕರೆ ಉಳ್ಕೊಳ್ಳೋದಿಲ್ಲ. ಒಂದು 5 ನಿಮಿಷ ಸ್ಪ್ರೇ ಮಾಡಿಬಿಟ್ಬಿಟ್ರೆ ಹಳೆ ಕರೆ ಆಗಿದ್ರೂ ಸಹ ಹೋಗುತ್ತೆ. ಟೈಲ್ಸ್ ಮೇಲೆ ಕೂತಿರುವ ಎಣ್ಣೆ ಹೋಗಬೇಕು ಅಂತ ಅಂದರೆ ಇದೇ ರೀತಿ ಕಬ್ಬಿಣದ ಚಗರೆಯಲ್ಲಿ ವಿಮ್ ಜೆಲ್ನ ಸ್ಪ್ರೇ ಮಾಡಿ ಒರೆಸ್ಕೋತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ನೀರನ್ನು ಸಹ ನಾನು ಹಾಕ್ತಾ ಇಲ್ಲ, ಯಾಕಂದರೆ ಎಲ್ಲ ಕಡೆ ಅರ್ಧ ಬಿಡುತ್ತೆ ಅಂತ. ನೀವು ಅಲ್ಲಲ್ಲೇ ಒಂದು 15 ದಿನಕ್ಕೆ ಒಂದು ಸತಿ ಈ ಥರ ಟೈಲ್ಸ್ ಎಲ್ಲ ಒರೆಸ್ಕೊಂಡ್ರೆ ಯಾವುದೇ ರೀತಿ ತುಂಬ ಕೆಲಸ ಇರಿಸೋದಿಲ್ಲ. ನಾನಿಲ್ಲಿ ತುಂಬ ದಿನದಿಂದ ಟೈಮ್ ನನಗೆ ಸಿಕ್ಕಿರಲಿಲ್ಲ, ಬರೀ ಓಡಾಟನೇ ಆಗಿತ್ತು. ಆಮೇಲೆ ಸರಿಯಾದ ಟೈಲ್ಸನ್ನು ಸಹ ನಾನು 2 ವರ್ಷಕ್ಕೆ ಒಂದೇ ಸತಿ ಒರೆಸಿದ್ದು ನೀಟ್ ಮಾಡ್ಕೊಂಡಿದ್ದಿದ್ದಂದರೆ ಅಷ್ಟಾಗಿ ಗಲೀಜು ಆಗ್ತಿರಲಿಲ್ಲ, ಯಾರೂ ಬರ್ತಾ ಇರಲಿಲ್ಲ ಅಂದರೆ ಗಲೀಜಾಗೋದಕ್ಕೆ ಅಂತ ಅಂದ್ಬಿಟ್ಟು. ಇವಾಗ ನೋಡಿದ್ರೆ ನನಗೆ ಯಾಕೋ ಸ್ವಲ್ಪ ಮೆಸ್ಸಿ ಮೆಸ್ಸಿ ಅನ್ನಿಸ್ತು, ಗಲೀಜೆಲ್ಲ ಸ್ವಲ್ಪ ಜಾಸ್ತಿ ಅನ್ನಿಸ್ತು, ಅದಕ್ಕೋಸ್ಕರ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನಾವಿರುವ ಒಂದು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡುವ ಒಂದು ಅಡುಗೆ ಮನೇನ ನೀಟಾಗಿ ಇಟ್ಕೊಂಡಾಗ ನಮಗೂ ಸಹ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತಲ್ವಾ, ಅದಕ್ಕೆ ಮೊದಲು ಅದು ನೀಟಾಗಿರಬೇಕು ಅಂತ. ಇಲ್ಲಿ ಅಡುಗೆ ಮಾಡಬೇಕಿದ್ರೆ ಫ್ಯಾನ್ ಹಾಕಿದಾಗ ಎಣ್ಣೆ ಎಲ್ಲ ಅರ್ಧ ಅರ್ಧ ಟೈಲ್ಸ್ ಮೇಲೆ ಬಂದಿತ್ತು, ಕಿಟಕಿ ಮೇಲೂ ಸಹ ಅದೇ ರೀತಿ ಕೂತಿತ್ತು. ನೋಡಬಹುದು ಎಷ್ಟು ಎಣ್ಣೆಯ ಒಂದು ಅಂಶ ಕೂತಿದೆ ಅಂತ. ಯಾಕಂದರೆ ನಮ್ಮ ಅಡುಗೆ ಮಾಡುವ ಜಾಗ ಹಾಗೆ ಫ್ಯಾನ್ದು ತುಂಬ ಜಾಸ್ತಿ ಗ್ಯಾಪ್ ಇಲ್ಲ, ಆದ್ದರಿಂದ ತುಂಬ ಕಿಟಕಿ ಪಕ್ಕದಲ್ಲೇ ಇರೋದರಿಂದ ಆ ಥರ ಕೂತಿದೆ. ಹಾಗೆ ಸಿಂಕ್ ಕೆಳಗಡೆ ಫುಲ್ಲು ನೀರು ಅರ್ಧ ಅರ್ಧ, ಅಂದರೆ ನಾನು ಈ ಸಿಂಕ್ ಡೋರ್ನ ತೆಗ್ದಿರ್ತೀನಿ, ನೀರೆಲ್ಲ ಹೋಗ್ತಾ ಇರತ್ತಲ್ವ, ಅದು ಹಾಕಿದ್ರೆ ಸ್ಮೆಲ್ ಬರುತ್ತೆ ಅಂತ ಅಂದ್ಬಿಟ್ಟು. ಹಿಂದ್ಗಡೆ ನಾನು ನೋಡಿಕೊಂಡೇ ಇಲ್ಲ ತುಂಬ ದಿನದಿಂದ, ಆ ರೀತಿ ನೆಲ ಮತ್ತು ಟೈಲ್ಸು ಆ ರೀತಿಯಾಗಿದೆ. ಅಲ್ಲಿಗೂ ಸಹ ಸ್ಪ್ರೇ ಮಾಡಿಟ್ಟು ಅದನ್ನು ಸಹ ಉಜ್ಕೊಂಡೆ, ಸ್ಪ್ರೇ ಮಾಡಿದೆ, ಅಷ್ಟರಲ್ಲಿ ಇದೆಲ್ಲ ಉಜ್ಕೊಬಿಡೋಣ ಅಂದ್ಬಿಟ್ಟು ಸಿಂಕ್ಗೂ ಸಹ ಸ್ವಲ್ಪ ಆರ್ಪಿಕ್ ಹಾಕ್ಕೊಂಡೆ. ಯಾಕಂದರೆ ಸಿಂಕು ಸ್ವಲ್ಪ ಅಲ್ಲಲ್ಲೇ ಉಜ್ಕೋತಾ ಇರ್ತೀವಿ ನೈಟ್ ಟೈಮು, ಆದ್ರೂ ಸಹ ಸಿಂಕಲ್ಲಿ ಸ್ಟೀಲ್ ಅಂಶ ಇರೋದ್ರಿಂದ ಅಂದರೆ ಜಾಲ್ರಿ ಅದನ್ನು ಸಹ ವೈಟ್ ಆಗೋದಕ್ಕೆ ಈ ಥರ ಹಳೆ ಕರೆ ಹೋಗಿದ್ರೆ ಹೋಗಲಿ ಅಂತ ಅಂದ್ಬಿಟ್ಟು ಹಾಕಿರೋದು. ಇದನ್ನೆಲ್ಲನೂ ಸಹ ನಾನು ಡ್ರಾಯರ್ಗಳನ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅಂದರೆ ತುಕ್ಕುಗಟ್ಟಿರತ್ತಲ್ವ, ಅದೇ ರೀತಿ ಗಲೀಜಾಗಿರುತ್ತೆ, ಅದನ್ನು ಸಹ ಕ್ಲೀನ್ ಮಾಡ್ಕೋಬೇಕಾಗಿರುತ್ತೆ. ನಾನು ಇವಾಗ ಕುಕ್ಕರು ಸೀದೋಗಿದ್ರೆ ಅಥವಾ ಕಪ್ಪುಗಟ್ಟಿದ್ರೆ ಟೈಲ್ಸ್ಗಳು ಕಿಟಕಿಗಳದ್ದು ಇದೆಲ್ಲ ಕ್ಲೀನ್ನ ಯಾವ ರೀತಿ 1 ರೂಪಾಯಿ ಖರ್ಚಿಲ್ಲದೆ ಮನೇಲಿರುವ ಸಾಮಾನನ್ನ ಉಪಯೋಗಿಸಿ ಕ್ಲೀನ್ ಮಾಡೋದು ಅಂತ ಸಪ್ರೇಟು ನಾನು ವಿಡಿಯೋನ ಹಾಕಿದ್ದೀನಿ. ಆ ವಿಡಿಯೋನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಮಿಸ್ ಮಾಡಿದೆ ನೋಡಿ, ತುಂಬ ಹೆಲ್ಪ್ ಆಗುತ್ತೆ, ಯಾವುದೇ ಒಂದು ಹಳೆ ಕರೆ ಇದ್ರೂ ಸಹ ಹೋಗುತ್ತೆ. ನಾನಿಲ್ಲಿ ಈ ಡ್ರಾಯರ್ಸ್ನೂ ಅಷ್ಟೇ, ಯಾಕಂದರೆ ಟೈಲ್ಸ್ಗೆ ಒಂದಿರುತ್ತೆ, ಹಾಗೆ ಒಂದು ಸ್ಟೀಲ್ ಅಂಶಕ್ಕೆ ಒಂದಿರುತ್ತೆ, ಯಾಕಂದರೆ ಒಂದು ರಿಯಾಕ್ಟ್ ಆಗಿ ಚೇಂಜ್ ಆಗುತ್ತೆ ಕಲ್ಲರು. ಅದೇ ರೀತಿ ಒಂದು ಮರದ ಒಂದು ವಸ್ತುಗಳಾಗಿರಬಹುದು, ಮೇಲೆ ಒಂದು
ಮೇಲೊಂದು ಲೇಯರ್ ಅನಿಸಿರ್ತಿರೋದು ಅಲ್ವಾ ಮರಕ್ಕೆ, ಅದನ್ನು ಸಹ ಚೇಂಜ್ ಆಗುತ್ತಿಲ್ಲ. ಅಂದರೆ ನೀರು ಹಾಕಿದ್ರೆ ಎದೋಳೋದಿರುತ್ತೆ, ಆದ್ದರಿಂದ ಅದನ್ನು ಸಹ ಚೇಂಜ್ ಉಜ್ಜೋದಕ್ಕೆ ಒಂದೊಂದು ಯೂಸ್ ಮಾಡ್ಕೋಬೇಕಾಗತ್ತೆ. ಸಿಂಕು ಅಷ್ಟರಲ್ಲಿ ನಿಂದಿತ್ತು, ಒಂದು 10 ನಿಮಿಷ ಬಿಟ್ಟಿದ್ದೆ, ಅದನ್ನು ಸಹ ನೀಟಾಗಿ ಉಜ್ಕೋತಾ ಇದ್ದೀನಿ. ಯಾವುದೇ ಒಂದು ನೀಟಾಗಿದೆ ಅಂತ ಅಂದರೆ ಅದು ನಮಗೆ ಒಂಥರ ಖುಷಿ ಕೊಡುತ್ತೆ. ಹಾಗೆ ನೆಲದ ವಿಷಯಕ್ಕೆ ಹೋದರೆ ಅದು ಟೈಲ್ಸ್ಗಳು ಮೇಯ್ನು, ನಮ್ಮ ಫೇಸು ಒಂದು ರಿಫ್ಲೆಕ್ಟ್ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಬನ್ನಿ, ಸಿಂಕು ಯಾವ ರೀತಿ ನೀಟಾಗಿ ಕ್ಲೀನ್ ಆಗಿದೆ ಹಾಗೆ ರಿಫ್ಲೆಕ್ಟ್ ಆಗಿದೆ ಅಂತ. ಆಲ್ಮೋಸ್ಟು ನಾನು ಆರ್ಪಿಕ್ನ ಜಾಸ್ತಿ ಕೈಯಲ್ಲಿ ಯೂಸ್ ಮಾಡೋದಿಲ್ಲ, ಬ್ರಷ್ ಮುಖಾಂತರನೇ. ಯಾಕಂದರೆ ನನಗೆ ಹೇಳಬೇಕಂದ್ರೆ ಪರ್ಸ್ನಲಿ ಕೈ ಸ್ವಲ್ಪ ಉರಿ ಬರುತ್ತೆ, ಅಂದರೆ ಸೋಪು ಹಾಗೆ ಆರ್ಪಿಕ್ ಕೆಮಿಕಲ್ನ ಯೂಸ್ ಮಾಡೋದ್ರಿಂದ. ನೋಡಿ ಯಾವ ರೀತಿ ಮುಖ ಕಾಣಿಸ್ತಾ ಇದೆ ಬೆಳಕಿಗೆ, ಹಾಗೆ ಪಳಪಳ ಅಂತಿದೆ ನೋಡಬಹುದು. ಅದರಿಂದ ಇರೋದೆಲ್ಲ ಹಳೆ ಕರೆ, ಬಟ್ ಇವಾಗಂದು ಎಲ್ಲ ಹೋಗಿದೆ ನೀವು ನೋಡಬಹುದು, ಅಂದರೆ ನೀರೆಲ್ಲ ಸೋರ್ತಾ ಇರತ್ತಲ್ವ ಅದಕ್ಕೆ ಆ ರೀತಿ ಆಗಿದೆ. ಹಾಗೆ ನೀವು ಇಲ್ಲಿ ಸಿಂಕ್ ಹತ್ರ ಬಂದರೆ ಅಲ್ಲಿ ಮೊದಲು ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಆಗಿದೆ ಅಂತಲೂ ನೋಡಬಹುದು. ಪ್ರತಿ ಒಂದಕ್ಕೂ ಮನೇಲಿ ಇರುವ ಒಂದು ಸಾಮಾನು ಉಪಯೋಗಿಸಿ ನಾವು ಕ್ಲೀನ್ ಮಾಡ್ಕೋಬಹುದು. ನೀವು 15 ದಿನಕ್ಕೊಮ್ಮೆ ಕ್ಲೀನ್ ಮಾಡ್ತಾ ಇದ್ರೆ ನಿಮ್ಗೆ ಯಾವುದೇ ರೀತಿ ಜಾಸ್ತಿ ಕೆಲಸ ಹಿಡಿಸೋದಿಲ್ಲ. ಅದೇ ನೀವು ಒಂದ್ಸಾರಿ ಎಲ್ಲವನ್ನ ತಕೊಂಡು ಕೂತ್ಕೊಂಡ್ರೆ ಜಾಸ್ತಿ ಕೆಲಸ ಆಗತ್ತೆ. ಇದು ಕಾರ್ಬೋರ್ಡ್ ಆಗಿರೋದ್ರಿಂದ ಹಾಗೆ ಒಂದು ನೀಟಾಗಿ ಅಲ್ಲಲ್ಲೇ ಒರೆಸ್ಕೋಬೇಕಾಗತ್ತೆ. ಯಾವುದೇ ರೀತಿ ಜಾಸ್ತಿ ನೀರನ್ನ ಸೋಗಿಸ್ಕೋಬಾರ್ದು. ಒಣ ಬಟ್ಟೆಯಲ್ಲಿ ಅಥವಾ ಸ್ವಲ್ಪ ತೇವ ಇಟ್ಕೊಂಡು ಅದರಲ್ಲಿ ಒಂದ್ಸತಿ ಒರೆಸ್ಕೊಂಡು ಒರೆಸ್ಕೋಬೇಕಾಗತ್ತೆ. ಯಾಕಂದರೆ ಮೇಲ್ಗಡೆ ಇರುವ ಒಂದು ಮರದ್ದು ಎದ್ದು ಬಿಡುತ್ತೆ ಜಾಸ್ತಿ ನೀರು ಉಪಯೋಗಿಸೋದ್ರಿಂದ. ನೋಡಿ ಯಾವ ರೀತಿ ಫುಲ್ ಕರೆಯಾಗಿತ್ತು ಅಂತ. ಸಾಮಾನುಗಳ ಬಾಟ್ಲೂ ಸಹ ನಾನು ಕೆಲವೊಂದನ್ನು ಚೇಂಜಸ್ ಮಾಡಿದೆ, ಇಟ್ಕೊಳ್ಳೋದಿಕ್ಕಾಗಲಿ ಹಾಗೆ ಸಾಮಾನು ಹಾಕೋದಿಕ್ಕಾಗಲಿ. ಇವೆಲ್ಲ ನಾನು ಹೊಸದಾಗಿ ಪರ್ಚೇಸ್ ಮಾಡಿರುವಂತಹ ಐಟಮ್ಗಳು, ಆಯಿಲ್ ಕಂಟೈನರು ಹಾಗೆ ಕೆಲವೊಂದು ಸಾಮಾನುಗಳು ಹಾಕೋದಿಕ್ಕಾಗಲಿ ಎಲ್ಲವನ್ನು ನಾನು ಚೇಂಜಸ್ ಮಾಡಿದ್ದೀನಿ. ಅದನ್ನು ಸಹ ನಾನು ಸಪ್ರೇಟ್ ವಿಡಿಯೋದಲ್ಲಿ ಮಾಡಾಕಿದ್ದೀನಿ ಅಡುಗೆ ಮನೆಗೋಸ್ಕರ. ಯಾವ ವಿಡಿಯೋನ ಅದು ಅಂದರೆ ಯಾವ ಸಾಮಾನ ನಾನು ಪರ್ಚೇಸ್ ಮಾಡಿದೆ, ಆನ್ಲೈನಾ ಆಫ್ಲೈನಾ, ಎಷ್ಟು ರೂಪಾಯಿ ಬೆಲೆ ಅಂತ ನಾನು ಹಾಕಿದ್ದೀನಿ. ಯಾಕಂದರೆ ನನಗೆ ಒಂದು ಅಡುಗೆ ಮಾಡೋದಕ್ಕೆ ಒಂದು ಎನ್ಕರೇಜ್ ಅಂತ ಅಂದರೆ ನನ್ನ ಅಡುಗೆ ಮನೆಯೇ ಅಂತ ಹೇಳಬಹುದು. ಯಾಕಂದರೆ ಅಡುಗೆ ಮನೆ ಚೆನ್ನಾಗಿದ್ದಾಗ ನಾವು ಅಡುಗೆ ಮಾಡೋದಕ್ಕೆ ಹೋಗಿ ಇಂಟ್ರೆಸ್ಟ್ ಬರುತ್ತೆ. ನೀಟಾಗೂ ಇರಬೇಕು, ಚೆನ್ನಾಗೂ ಇರಬೇಕು, ನೋಡೋದಕ್ಕೂ ಚೆಂದ ಕಾಣಿಸ್ಬೇಕು. ಸೊ ಆ ವಿಡಿಯೋನೂ ಸಹ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ, ನೋಡಬಹುದು. ಹಾಗೆ ನೀವು ಮಸಾಲೆ ಪದಾರ್ಥಗಳನ್ನಾಗಿರಬಹುದು ಎಲ್ಲವನ್ನು ಮನೆಯಲ್ಲೇ ಪುಡಿ ಮಾಡಿಕೊಂಡು ನೀವು ಫ್ರೆಶಾಗಿ ಹಾಕೋದ್ರಿಂದ ಅದರ ಟೇಸ್ಟು ಚೆನ್ನಾಗಾಗತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ. ಯಾವುದೇ ರೀತಿ ನೀವು ಪ್ಯಾಕೆಟ್ಗಳೆಲ್ಲ ಯೂಸ್ ಮಾಡಬೇಡಿ. ನಾನು ಇಲ್ಲಿ ಮೆಣಸಿನ ಪೌಡ್ರನ್ನು ಸಹ ಮನೆಯಲ್ಲೇ ಮಾಡಿಕೊಂಡು ಬಾಟ್ಲಿಗೆ ಹಾಕುತ್ತಾ ಇದ್ದೀನಿ. ಆದಷ್ಟು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಬಾಟಲ್ಲು ಬಂದವ್ರಿಗೆ ಅಡುಗೆ ಮಾಡೋದಕ್ಕಾಗಲಿ ಅಥವಾ ನಮಗೆ ಆಗಲಿ, ಇವಾಗ ಒಂದೇ ಥರ ಇರಲ್ಲ ಅಡುಗೆ ಮಾಡೋದಕ್ಕೆ, ಗಡಿಬಿಡಿ ಇದ್ದೇ ಇರುತ್ತೆ. ಆವಾಗ ನೀಟಾಗಿ ಕಾಣಿಸಿದ್ರೆ ಅದನ್ನು ಎತ್ಕೊಂಡು ಮಾಡಲೂಬಹುದು. ಹಾಗೆ ಸಾಮಾನು ಖಾಲಿಯಾಗಿದೆ ಅಂತ ಸಡನ್ನಾಗಿ ಗೊತ್ತಾಗುತ್ತೆ ತಗೊಬರೋದಕ್ಕೆ. ನಾನು ಈ ಥರ ಟೀ ಕಪ್ ಸ್ಟ್ಯಾಂಡ್ಸ್ ಎಲ್ಲನೂ ಸಹ ಇದನ್ನ ಆನ್ಲೈನಲ್ಲೇ ಆರ್ಡ್ರ್ ಮಾಡಿ ಇದನ್ನು ತರಿಸಿರೋದು. ಸುಮಾರು ಐಟಮ್ನ ನಾನು ಒಂದು 15-20 ಐಟಮ್ ತನಕನೂ ನಾನು ಪರ್ಚೇಸ್ ಮಾಡಿದ್ದೀನಿ ಅಡುಗೆ ಮನೆಗೋಸ್ಕರ. ಹಾಗೆ ಮುಂದಿನ ವಿಡಿಯೋಗಳಲ್ಲಿ ನನ್ನ ಡೈಲಿ ವ್ಲಾಗ್ಸು ಸಹ ಬರುತ್ತೆ. ಆದಷ್ಟು ಅರ್ಧ ದಿನ ನಾನು ಅಡುಗೆ ಮನೆಯಲ್ಲೇ ಕಳೆಯೋದ್ರಿಂದ ಈ ರೀತಿ ಒಂದು ವ್ಲಾಗ್ಸ್ ಮಾಡ್ತೀನಿ. ಇನ್ನೂ ಎಷ್ಟು ಕ್ಲೀನ್ ಮಾಡಿದ್ರು ಸಹ ಇನ್ನೂ ಇಷ್ಟು ಸಾಮಾನಿದೆ. ಅಯ್ಯಪ್ಪ, ಏನು ಇಷ್ಟೊಂದು ಮೆಸ್ಸಿ ಮೆಸ್ಸಿ ಆಗೋಗಿತ್ತು, ಇನ್ನೂ ಇಷ್ಟು ಕ್ಲೀನ್ ಮಾಡಬೇಕಾ ಅಂದ್ಕೊಂಡು ಸಾಮಾನು ಡಬ್ಬ ಎಲ್ಲ ಹೊಸ್ದಾಗಿ ತಗೊಬಂದಿದ್ದೆ. ಅದಕ್ಕೂ ಸಹ ನಾನು ಹಾಕ್ಕೊಂಡು ಫಿಲ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಒಬ್ಬಳೇ ಮಾಡೋದ್ರಿಂದ ಈ ಕಡೆ ಕ್ಲೀನ್ ಮಾಡಬೇಕು ಎಲ್ಲ ನಾನು 1-2 ವರ್ಷ ಆಗಿತ್ತೇನೋ ನೀಟ್ ಮಾಡಿ, ಅಷ್ಟು ಗಲೀಜು ಆಗಿರಲಿಲ್ಲ, ನನಗೆ ಟೈಮು ಸಿಕ್ಕಿರಲಿಲ್ಲ. ನನಗೆ ಹೇಳೋದೇನಂತ ಅಂದರೆ 15 ದಿನಕ್ಕೆ ಒಂದ್ಸತಿ ಕ್ಲೀನ್ ಮಾಡ್ಕೊಳ್ಳಿ, ಆದಷ್ಟು ನಿಮಗೆ ಈ ಥರ ಸಿಗೋಲ್ಲ. ನಾನು ಈ ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ಒಬ್ಬಳೇ 3 ದಿನ ತಗೊಂಡಿದ್ದೀನಿ. ಅಷ್ಟು ಯಾಕಂದರೆ ಅಷ್ಟು ಗಲೀಜು ಆಗಿತ್ತು, ಹಾಗೆ ನಂಗೆ ಟೈಮೂ ಬೇಕಾಗಿತ್ತು, ಒಂದೇ ಸರಿ ಮಾಡೋದಕ್ಕೂ ಆಗಿರಲಿಲ್ಲ. ಈ ಥರ ಸಾಮಾನೆಲ್ಲ ಹಾಕ್ಕೊಂಡು ನಾನು ನೀಟ್ ಮಾಡಿಕೊಂಡೆ.
ಆದಷ್ಟು ಅಲ್ಲಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಸಪ್ರೇಟು ಗ್ಯಾಸ್ ಒಂದು ಕ್ಲೀನ್ ಮಾಡೋದು, ಹಾಗೆ ಫ್ರಿಜ್ ಕ್ಲೀನ್ ಮಾಡೋದಾಗಿರಬಹುದು, ಎಲ್ಲವನ್ನು ನಾನು ತೋರಿಸ್ತೀನಿ. ಹಾಗೆ ನಾನು ಸಪ್ರೇಟ್ ಕಿಚನ್ ವ್ಲಾಗ್ನು ಸಹ ಹಾಕ್ತೀನಿ, ಅದನ್ನು ಸಹ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ರಕ್ಷಿ ಕೈರುಚಿ ಚಾನಲ್ನ ನಿಮ್ಮ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ನಿಮಗೆ ಏನು ಇಷ್ಟ ಆಯಿತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಒಂದು ಸಪೋರ್ಟು ನಮಗೆ ಎಲ್ಲ ವಿಡಿಯೋನ ಎನ್ಕರೇಜ್ ಕೊಡುತ್ತೆ ಮಾಡೋದಕ್ಕೆ ಅಂತಲೇ ಹೇಳ್ತೀನಿ. ನನಗೆ ವಿಡಿಯೋ ಮಾಡಿ ಹಾಕೋದಕ್ಕೆ, ನನ್ನ ಒಂದು ಡೈಲಿ ವ್ಲಾಗ್ಸ್ನ ನಾನೇ ಬೇಜಾರಾದಾಗ ನೋಡೋದಕ್ಕೆ ನನಗೆ ಒಂದು ಖುಷಿ ಸಿಗತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.